ಹಾಕುತ್ತಾರೆ ಮತ್ತೆ ಬಿಜೆಪಿ ಸೇರ್ಪಡೆ ಆಗ್ತಾರಾ ಮಾಜಿ ಶಾಸಕ ಎಸ್ಐ ಚಿಕ್ಕನಗೌಡರು ಅವರನ್ನ ಮತ್ತೆ ಮನವೊಲಿಸುತ್ತಾರಾ ವಿಜಯೇಂದ್ರ ಅವರು ಬಿಎಸ್ವೈ ಅವರನ್ನ ಈಗಾಗಲೇ ಚಿಕ್ಕನಗೌಡರು ಭೇಟಿಯಾಗಿದ್ದಾರೆ ಮಾತುಕತೆಯನ್ನ ಮಾಡಿದ್ದಾರೆ ಕಳೆದ ಬಾರಿ ಟಿಕೆಟ್ ಸಿಗದೆ ಪಕ್ಷೇತರನಾಗಿ ಸ್ಪರ್ಧೆಯನ್ನ ಮಾಡಿದ್ರು ಚಿಕ್ಕನಗೌಡರು ಸಿದ್ದರಾಮಯ್ಯ ಡಿಕೆಶಿ ಅವರನ್ನ ಭೇಟಿಯಾಗಿ ಕಾಂಗ್ರೆಸ್ ಸೇರ್ಪಡೆಗೂ ಕೂಡ ಮುಂದಾಗಿದ್ರು ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಈಗ ಮರಳಿ ಮತ್ತೆ ಪಕ್ಷಕ್ಕೆ ಕರೆತರೋದಿಕ್ಕೆ ವೇವೈ ವಿಜಯೇಂದ್ರ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಅವರ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಯಾರ್ಯಾರು ಬಿಜೆಪಿ ತೊರೆದು ಹೋಗಿದ್ದಾರೆ ಹೋಗ್ತಾ ಇದ್ದಾರೆ ಅಸಮಾಧಾನಿತರಿದ್ದಾರೆ ಅವರು ಎಲ್ಲರತ್ರನೂ ಕೂಡ ಮಾತನಾಡಿ ಅವರು ಎಲ್ಲೂ ಕೂಡ ಹೋಗದ ಹಾಗೆ ತಡೆಯುವಂತ ಪ್ರಯತ್ನವನ್ನ ಪಕ್ಷದಲ್ಲೇ ಇರುವ ಹಾಗೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಪಕ್ಷದಲ್ಲಿ ಬೇಜಾರಾಗಿ ಬಿಟ್ಟು ಹೋದವರನ್ನ ಕೂಡ ಮತ್ತೆ ಕರೆತರುವಂತ ಪ್ರಯತ್ನದಲ್ಲಿ ಈಗ ಬಿವೈ ವಿಜಯೇಂದ್ರ ನಿರತರಾಗಿದ್ದಾರೆ ತೊಡಗಿಸಿಕೊಂಡಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಸಿಟಿ ರವಿ ಕೂಲ್ ಕೂಲ್ ಯತ್ನಾಳ್ ಸೋಮಣ್ಣ ಬೆಲ್ಲದ ಮೂವರ ನಡೆ ನಿಗೂಡ ಮೂವರ ಮನವೊಲಿಸುತ್ತಾರ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಜಯೇಂದ್ರಗೆ ಮೂರು ಟೆನ್ಷನ್ ರಾಜ್ಯ ಬಿಜೆಪಿಯಲ್ಲಿ ಇನ್ನು ಟೆನ್ಷನ್ ಟೆನ್ಷನ್ ವಿಜಯೇಂದ್ರ ಅಶೋಕ್ ನೇಮಕಕ್ಕೆ ಕೆಲವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಆಲ್ರೆಡಿ ಅಸಮಾಧಾನವನ್ನ ತೋರ್ಪಡಿಸಿಕೊಂಡಿದ್ದಾರೆ ಯತ್ನಾಳ್ ಬೆಲ್ಲದ ಸೋಮಣ್ಣ ಅವರ ನಡೆ ಏನು ಇನ್ನೂ ಕೂಡ ನಿಗೂಡ ಆಗಿದೆ ಅಪ್ಪನಂತೆ ವಿಜಯೇಂದ್ರಗೂ ಯತ್ನಾಳ್ ಬಗ್ಗೆ ತಲೆಬಿಸಿ ಪದೇ ಪದೇ ಬಿಎಸ್ವೈ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಿಡಿ ಕಾತಾನೆ ಇದ್ದಾರೆ ಮೊನ್ನೆ ಕೂಡ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟರು ಸೋ ವಿಜಯೇಂದ್ರ ರಾಜ್ಯಾಧ್ಯಕ್ಷರ ಆದ್ಮೇಲೆ ಯತ್ನಾಳ್ ಅವರು ಬಿವೈ ವಿಜಯೇಂದ್ರ ಅವರನ್ನ ಇನ್ನೂ ಕೂಡ ಭೇಟಿ ಮಾಡಿಲ್ಲ ಒಂದಷ್ಟು ಆಕ್ರೋಶದ ನುಡಿಗಳಂತೂ ಬರ್ತಾನೆ ಇದೆ ಯತ್ನಾಳ್ ಪರ ನಿಂತಿದೆಯಾ ಬಿಎಸ್ವೈ ವಿರೋಧಿ ಟೀಮ್ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಸಮರ ಮುಂದುವರಿಯುತ್ತಾ ಯತ್ನಾಳ್ ಅರವಿಂದ್ ಬೆಲ್ಲದ ಸೋಮಣ್ಣ ಸೋಮಣ್ಣ ಅವರು ಕೂಡ ಈಗಾಗಲೇ ಒಂದು ಕಾಲು ಹೊರಗಿಟ್ಟ ಹಾಗೆ ಕಾಣಿಸ್ತಾ ಇದೆ ಡಿಸೆಂಬರ್ 6 ರ ನಂತರ ನನ್ನ ನಿರ್ಧಾರ ಹೇಳ್ತೀನಿ ಅಂತ ಹೇಳಿದ್ದಾರೆ ಸೋಮಣ್ಣ ಅವರನ್ನು ಮನವೊಲಿಸುತ್ತಾರ ವಿಜಯೇಂದ್ರ ಸಕ್ಸೆಸ್ ಆಗ್ತಾರ ಸೋಮಣ್ಣ ಅವರಿಗೆ ಇರುವಂತ ಅಸಮಾಧಾನವನ್ನ ತೊಡೆದು ಹಾಕಿ ಅವರ ಬೇಸರವನ್ನ ಕೇಳಿ ಅದನ್ನ ಶಮನಗೊಳಿಸುವಂತ ಪ್ರಯತ್ನದಲ್ಲಿ ಸಕ್ಸೆಸ್ ಆಗ್ತಾರ ಕಾದು ನೋಡಬೇಕಾಗಿದೆ ಆದರೆ ಈ ಮೂವರ ನಡೆ ಇನ್ನೂ ಕೂಡ ನಿಗೂಡ ಆಗಿದೆ ಈಗ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಹಾಗೇನೇ ಆರ್ ಅಶೋಕ್ ಅವರು ವಿಪಕ್ಷ ನಾಯಕರ ಆದ್ಮೇಲೆ ಇವರಂತೂ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ತೋರ್ಪಡಿಸಿಕೊಂಡಿರುವುದನ್ನು ಗಮನಿಸಬಹುದು ಈಗ ಒಂದು ಕಡೆ ಉತ್ತರ ಕರ್ನಾಟಕ ಭಾಗಕ್ಕೆ ವಿಪಕ್ಷ ನಾಯಕನ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಇವರು ಆಡಿದ್ರು ಅರವಿಂದ ಬೆಲ್ಲದ ಆಗಿರ್ಬೋದು ಬಸನಗೌಡ ಪಾಟೀಲ್ ಯತ್ನಾಳ್ ಬಟ್ ಅದು ಕೂಡ ಆಗಲಿಲ್ಲ ಆ ನಂತರ ಅವರು ಕೊಟ್ಟಂತಹ ಹೇಳಿಕೆಗಳನ್ನು ನಾವು ಗಮನಿಸಬಹುದು ಆದರೆ ಇಲ್ಲಿವರೆಗೂ ಕೂಡ ಅವರ ಯತ್ನಾಳಾದರೂ ಅಲ್ಲಿ ಇಲ್ಲಿ ತಮ್ಮ ಅಸಮಾಧಾನ ಹೊರ ಹಾಕ್ತಿದ್ದಾರೆ ಆದರೆ ಅರವಿಂದ ಬೆಲ್ಲದ ಅವರ ನಡೆ ಏನು ಇನ್ನೂ ಕೂಡ ಗೊತ್ತಾಗಿಲ್ಲ ಸೋಮಣ್ಣ ಅವರು ಕೂಡ ಡಿಸೆಂಬರ್ 6 ರ ಒಂದು ಡೆಡ್ಲೈನ್ ಅನ್ನು ಕೊಡ್ತಾ ಇದ್ದಾರೆ ಆ ಡೇಟ್ ಅನ್ನು ಹೇಳ್ತಾನೆ ಇದ್ದಾರೆ ಹಾಗಾದ್ರೆ ಏನು ಆಗಿದೆ ಯಾಕಂದ್ರೆ ನಿನ್ನೆ ಕೂಡ ಆರ್ ಬಿ ತಿಮ್ಮಾಪುರ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಬನ್ನಿ ಅಂತ ಕೇಳಿದಾಗ ಡಿಸೆಂಬರ್ 6 ರ ನಂತರ ಮಾತನಾಡ್ತೀನಿ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಹಾಗಾದ್ರೆ ಏನು ಇವರ ನಡೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ ಎಚ್ಎಲ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ ಪ್ರಧಾನಿ ನರೇಂದ್ರ